ಬ್ಯೂಟೀಸ್ ಅಂಡ್ ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೆ ಇಂಡಿಯಾಗೆ ವಾಪಸ್ ಬಂದಿದ್ದೀನಿ. ಮತ್ತೆ ಒಂದು ಹೊಸ ರುಚಿ ಮತ್ತೆ ಟೇಸ್ಟಿ ಟೇಸ್ಟಿ ಆಗಿರ್ತಕ್ಕಂತಹ ಒಂದು ಕಡಲೆ ಬೀಜ ಚಟ್ನಿ ಪುಡಿಯೊಂದಿಗೆ ಬಂದಿದ್ದೀನಿ. ನೋಡಿ, ಚಟ್ನಿ ಪುಡಿಗೆ ಇದರಲ್ಲಿ ತುಂಬಾ ವೆರೈಟಿ ಚಟ್ನಿ ಪುಡಿ ಮಾಡ್ತೀನಿ ನಾನು, ತುಂಬಾ ವೆರೈಟೀಸ್ ಮಾಡ್ತೀನಿ. ಅದರಲ್ಲಿ ಒಂದು ವೆರೈಟಿ ಕಡಲೆ ಬೀಜದಿಂದ ಮಾಡಿರ್ತಕ್ಕಂತಹ ಒಂದು ಚಟ್ನಿ ಪುಡಿ. ಇದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು, ಕಡಲೆ ಬೀಜ 1 ಕಪ್ ತಗೊಂಡಿದ್ದೀನಿ, ಮತ್ತೆ ಅಷ್ಟೇ ಪ್ರಮಾಣದ ಕಪ್ಪಿನಲ್ಲಿ ಒಣಮೆಣಸಿನ್ಕಾಯಿ ಖಾರದ ತಗೊಂಡಿದ್ದೀನಿ, ಅಷ್ಟೇ ಪ್ರಮಾಣದಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದು ಖಾರ ಇರಲ್ಲ, ಜಸ್ಟ್ ಕಲರ್ ಬರುತ್ತೆ. ಏನೇ ಪದಾರ್ಥ ಮಾಡಿದ್ರು ಕಲರ್ ಫುಲ್ ಆಗಿದ್ರೇನೆ ಅಲ್ವಾ ನಮ್ಗೆ ಅಟ್ರಾಕ್ಷನ್. ಯಾವಾಗ್ಲೂ ಕಲರ್ಫುಲ್ಲು ಮತ್ತೆ ಆ ಒಂದು ಗಾರ್ನಿಶ್ ಮನುಷ್ಯನ ಅಟ್ರಾಕ್ಟ್ ಮಾಡುತ್ತೆ, ಒಂದು ಕ್ರೇವಿಂಗ್ ಬರುತ್ತೆ ತಿನ್ಬೇಕು ಅಂತ. ಸೊ ಹಾಗಾಗ್ಬಿಟ್ಟು ಇದು ಕಲರ್ಗೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಇದಕ್ಕೆ ಆಕ್ಚುಲಿ ಕರಿಬೇವು ಬಳಸಂಗಿಲ್ಲ, ನನ್ನ ಆಲ್ವೇಸ್ ಆಲ್ ಟೈಮ್ ಫೇವ್ರೇಟ್ ಕರಿಬೇವು ಸೊಪ್ಪನ್ನ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ. ಕರಿಬೇವು ಮತ್ತೆ ಕಡಲೆ ಬೀಜದ ಜೊತೆ ಹೋಗುತ್ತೆ, ಪರವಾಗಿಲ್ಲ, ಹಾಕ್ತಾ ಇದ್ದೀನಿ. ಮತ್ತೆ ರುಚಿಗೆ ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ, ಬೆಳ್ಳುಳ್ಳಿನೂ ಸ್ವಲ್ಪ ತಗೊಂಡಿದ್ದೀನಿ. ಮತ್ತೆ ಕಡಲೆ ಬೀಜ ಯಾವಾಗ್ಲೂ ಸ್ವೀಟ್ ಇರುತ್ತೆ, ಬಡವರ ಬಾದಾಮಿ ಯಾವಾಗ್ಲೂ ಬಾಯಿಗೆ ಹಾಕೋತಾ ಇರ್ತಾರೆ. ಅದ್ರ ಜೊತೆ ಬೆಲ್ಲ ತುಂಬಾ ಚೆನ್ನಾಗಿ ಹೊಂದುತ್ತೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಹಳೆ ಕಾಲದಲ್ಲಿ ನಮ್ಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಬೆಲ್ಲ ಕಡಲೆ ಬೀಜ ಕೊಡೋರು, ಅದ್ರ ಜೊತೆ ನಂಚ್ಕೊಂಡು ತಿನ್ನಕ್ಕೆ ಅಷ್ಟು ಒಳ್ಳೆ ಕಾಂಬಿನೇಷನ್. ಆ ಸ್ವೀಟ್ಗೆ ಇದು ಹೊಂದುತ್ತೆ ತುಂಬಾ ಚೆನ್ನಾಗಿ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೀನಿ. ಮತ್ತೆ ರುಚಿಗೆ ನಮ್ಗೆ ಹುಳಿ ರುಚಿ ಇರಲೇಬೇಕು. ಹುಳಿಗೋಸ್ಕರ ಇದನ್ನ ಹುಣಸೆ ಹಣ್ಣು ತಗೊಂಡಿದ್ದೀನಿ. ಸಾರಿ, ಏನೇನೋ ಮಾತಾಡ್ತಾ ಇದ್ದೀನಿ, ಏನೋ ಅನ್ಕೋಬೇಡಿ. ನಿಮ್ಮನ್ನೆಲ್ಲ ನೋಡ್ತಾ ಇರೋದು ಖುಷಿಗೋಸ್ಕರ ಮಾತಾಡ್ತಾ ಇದ್ದೀನಿ. ನನ್ನ ಮಾತು ನಿಮ್ಗೆ ಇಷ್ಟ ಆಗುತ್ತೆ, ಯಾರು ಬೇಜಾರು ಮಾಡ್ಕೋಬೇಡಿ, ಹಂಗಂತ ಮಾತು ಜಾಸ್ತಿ ಅಂತ ಮಾತ್ರ ಹೇಳ್ಬೇಡಿ. ಸೊ ಇಷ್ಟನ್ನೆಲ್ಲ ಬಳಸ್ಕೊಂಡು ನಾನು ನಿಮ್ಗೆ ಒಂದು ರುಚಿಯಾದಂತಹ ಕಡಲೆ ಬೀಜದ ಚಟ್ನಿ ಪುಡಿ ಮಾಡ್ಕೊಡ್ತೀನಿ. ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ. ಕಡಲೆ ಬೀಜನ ಹದವಾಗಿ ಒಂದೇ ಸಮಾನವಾಗಿ ಹುರ್ಕೋಬೇಕು. ಈ ತರ ಸಿಪ್ಪೆ ಬೇಕಾದ್ರೆ ತೆಗಿಬಹುದು. ಆಕ್ಚುಲಿ ನಾನು ಸಿಪ್ಪೆ ತೆಗಿಯಕ್ ಸ್ವಲ್ಪ ಇಷ್ಟಪಡಲ್ಲ, ಫಸ್ಟಿಂದನು ಹೇಳ್ತಿದ್ದೆ ನಿಮ್ಗೆ ಸಿಪ್ಪೆನಲ್ಲಿ ಅನೇಕ ವಿಧವಾದಂತಹ ವಿಟಮಿನ್ಸು ಪ್ರೋಟೀನ್ಸ್ ಇರುತ್ತೆ, ನಿಮ್ಗೇನು ಪೌಡರ್ ಮಾಡಿದ್ರೆ ಏನೂ ಗೊತ್ತಾಗಲ್ಲ. ಸಿಪ್ಪೆ ಸಮೇತನೇ ನಾವು ಇವತ್ತು ಪುಡಿ ಮಾಡೋಣ. ಇದನ್ನ ಇನ್ನೊಂದು ವೇ ಆಫ್ ಫ್ರೈಯಿಂಗ್ ಅಂದರೆ ನೀವು ಮೈಕ್ರೋವನ್ನು ಸಹ ಮಾಡ್ಕೋಬೋದು. ನೋಡಿ, ಇಷ್ಟು ಮಾತ್ರ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ, ಒಂದೊಂದು ಪದಾರ್ಥನೇ ಫ್ರೈ ಮಾಡ್ಕೊಳ್ಳೋಣ. ಕೆಲವ್ರು ಹೇಳ್ತಾ ಇದ್ರು ತುಂಬ ಫ್ರೈಯಿಂಗೆ ನೋಡಿಸ್ತೀರಾ ಮೇಡಮ್ ನೀವು ಅಂತ, ಹಾಗಾಗ್ಬಿಟ್ಟು ನಿಮಗೆ ಶಾರ್ಟ್ ಫ್ರೈಯಿಂಗ್ ನೋಡಿಸ್ತಾ ಇದ್ದೀನಿ. ನೋಡಿ, ಒಣಮೆಣಸಿನ್ಕಾಯಿ ಸಹ ನಾವು ಹದವಾಗಿ ಹುರ್ಕೋಬೇಕು. ನಾನು ಖಾರ ಬರುತ್ತೆ ಅಂತ ಒಂದು ಡ್ರಾಪು ಎಣ್ಣೆ ಹಾಕಿದ್ದೀನಿ. ಅದ್ರ ಬದಲು ನೀವು ಖಾರಕ್ಕೆ ಒಂದು ಕಲ್ಲುಪ್ಪು ಸಹ 2 ಕಲ್ಲು ಹಾಕಿದ್ರೆ ನಿಮಗೆ ಘಾಟ್ ಬರಲ್ಲ ಮೂಗಲ್ಲಿ, ಮತ್ತು ಬಾಯಲ್ಲೆಲ್ಲ ಘಾಟ್ ಹೋಗಿ ಕೆಮ್ಮು ಬರಲ್ಲ. ಹಾಗಾಗ್ಬಿಟ್ಟು ಈ ಟಿಪ್ನ ನೀವು ಬಳಸ್ಕೋಬೋದು. 2 ಮೆಣಸಿನ್ಕಾಯಿ ಸಹ ನಾನು ಈ ಥರ ಹುರ್ಕೊಳ್ತೀನಿ, ಬೇಗನೂ ಉರಿಯುತ್ತೆ. ನೀವು ಸ್ವಲ್ಪ ಬಿಸಿಲಿಗೆ ಚೆನ್ನಾಗಿ ಬಿಸಿಲಿಗೆ ಇಟ್ಬಿಟ್ಟು ಮಾಡಿದ್ರೆ ಅಂತೂ ಪುಡಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟು ಹಿಂಗೆ ಎಣ್ಣೆ ಹಾಕ್ಕೊಂಡು ಕರಿಬೇವು ಚೆನ್ನಾಗಿ, ನೋಡಿ ಆಗಲೇ ಬಾಣಲಿ ಬಿಸಿ ಆಗಿರೋದ್ರಿಂದ ಚಟ್ಪಟ ಅನ್ನಕ್ಕೆ ಶುರುವಾಗಿದೆ. ಒಂದು ಸ್ವಲ್ಪ ರೋಸ್ಟ್ ಮಾಡೋಣ, ತುಂಬ ಹಸಿ ಇರೋದು ಬೇಡ, ಸ್ವಲ್ಪ ರೋಸ್ಟ್ ಮಾಡೋಣ ಇದನ್ನು. ನೋಡಿ, ಈ ಥರ ಇಷ್ಟು ಗರಿ ಗರಿ ಬಂದರೆ ಸಾಕು. ಹಸಿರುದು ಆಗಲೇ ನಮ್ಮ ಗಿಡದಲ್ಲೇ ಕಿತ್ಕೊಂಬಂದಿರೋದು ಕರಿಬೇವು, ಒಳ್ಳೆ ಘಮ ಬರ್ತಾ ಇದೆ, ಒಳ್ಳೆ ಟೇಸ್ಟ್ ಇದೆ, ನೋಡ್ತಾ ಇದ್ರೇ ಖುಷಿಯಾಗುತ್ತೆ. ಹುಣಸೆಹಣ್ಣು ಸಹ ಬಿಸಿ ಮಾಡ್ಕೋಬೇಕು ನಾವು. ಇಲ್ಲಿ ಪ್ರತಿಯೊಂದೂ ಸ್ವಲ್ಪ ಬಿಸಿ ಮಾಡ್ಕೋಬೇಕು, ನೀರಿನ ಅಂಶ ಇರಬಹುದು. ಆಮೇಲೆ ಕೆಲವೊಂದು ಬಿಸಿ ಮಾಡಿದಾಗ ಅದು ಒಂದು ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ನೋಡಿ, ಜೀರಿಗೆನ ಸಹ ಸ್ವಲ್ಪ ಘಮ್ ಅನ್ನಂಗೆ ಹುರ್ಕೊಳ್ಳೋಣ. ಆ ಒಂದು ಆ ಘಮ ನಮ್ಗೆ ಬಂದಾಗ ತಿನ್ನೋವಾಗ ತುಂಬ ರುಚಿ ಅನಿಸುತ್ತೆ. ಆಮೇಲೆ ಇದನ್ನೆಲ್ಲ ನಾವು ಉರಿಯೋದ್ರಿಂದ ಏನಾಗುತ್ತೆ ಅಂದರೆ, ನೀವು ನಾರ್ಮಲ್ಲಾಗಿ ಇಡೋ ಪದಾರ್ಥ 5 ದಿವಸ ಇಟ್ಟರೆ ಉರಿದಿರೋ ಪದಾರ್ಥ ನೀವು 15 ದಿವಸ ಇಡ್ಬೋದು, ಅದೊಂದು ಮೇನ್ ಬೆನಿಫಿಟ್. ಹಾಗಾಗ್ಬಿಟ್ಟು ಸ್ವಲ್ಪ ಎಲ್ಲ ಬಿಸಿ ಮಾಡ್ಕೊಳ್ಳೋದು ಉತ್ತಮ. ಬೆಳ್ಳುಳ್ಳಿ ಸಹ ಸ್ವಲ್ಪ ಹುರ್ಕೊಳ್ಳೋಣ. ಬೆಳ್ಳುಳ್ಳಿ ಮೇಲೆ ಸ್ವಲ್ಪ ತೇವದ ಅಂಶ ಇರುತ್ತಲ್ವ, ಹಾಗಾಗ್ಬಿಟ್ಟು ಸ್ವಲ್ಪ ಹುರ್ಕೊಂಡ್ರೆ ಸೆಲ್ಫ್ ಲೈಫ್ ಸ್ವಲ್ಪ ಜಾಸ್ತಿ ಬರುತ್ತೆ. ಮತ್ತು ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಇದನ್ನು ಸಹ ಉಪ್ಪು ಸಹ ಸ್ವಲ್ಪ ನಾವು
ಪೂರಿ ಬೇಕಾಗುತ್ತೆ. ಈಗ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಈ ಬೆಲ್ಲನ ಹಾಕ್ಕೊಳ್ಳೋಣ. ಮತ್ತೆ ಕರ್ಗೋಗುತ್ತಲ್ವ, ಅದಕ್ಕೋಸ್ಕರ ಸ್ಟವ್ ಆಫ್ ಮಾಡಿ ಹಾಕೊಂಡ್ಬಿಡೋಣ. ಸೊ ಈಗ ಉರಿದಿರೋದೆಲ್ಲ ರೆಡಿಯಾಗಿದೆ. ಉರಿದಿರೋದನ್ನ ಒಂದೊಂದೇ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಎಣ್ಣೆ ಸುತ್ಕೊಂಡ್ಬಿಡುತ್ತೆ. ಹಾಗಾಗ್ಬಿಟ್ಟು ನಿಧಾನಕ್ಕೆ ಜೆಂಟಲಾಗಿ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನೋಡಿಸ್ತೀನಿ ಬನ್ನಿ. ಒಣ ಮೆಣಸಿನ್ಕಾಯಿನ ಗ್ರೈಂಡ್ ಮಾಡ್ತೀನಿ. ಇದು ಸ್ವಲ್ಪ ತರಿ ತರಿಯಾಗಿ ಮಾಡಿಕೊಂಡ್ರೆ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡಿಸ್ತೀನಿ. ಯಾಕುತ್ತಾ ಕಂಟಕ್ಕೆಲ್ಲ ಒಡ್ಕೊಂಡಿರುತ್ತೆ, ಅದು ನಮಗೆ ಘಾಟ್ ಬರುತ್ತೆ. ತೆಗೆಯುವಾಗ ಮಿಕ್ಸಿ ಜಾರ್ ತೆಗೆಯುವಾಗಲೂ ಯಾವಾಗಲೂ ಹಿಂಗೆ ತೆಗಿಬೇಕು. ಅವಾಗ ಏನಾಗುತ್ತೆ, ಘಾಟ್ ಇದ್ದರೆ ಆ ಕಡೆಗೆ ಹೋಗುತ್ತೆ, ಮೂತಿಗೆ ಬರೋಲ್ಲ. ನೋಡಿ ಇಷ್ಟಾದರೆ ಸಾಕು. ನೋಡಿ ಇಷ್ಟು ತರಿತರಿಯಾಗಿರ್ತಕ್ಕಂತಹ ಒಣಮೆಣಸಿನ್ಕಾಯಿಗೆ ನಾವು ಸ್ವಲ್ಪ ಉರಿದಿರ್ತಕ್ಕಂತಹ ಹುಣಸೆ ಹಣ್ಣು, ನಂತರ ಕರಿಬೇವು, ಜೀರಿಗೆ ಹಾಕ್ಕೊಳ್ಳೋಣ. ಇದನ್ನು ಒಂದು ಸುತ್ತ ಹಾಕಿ ಮತ್ತೆ ಮಿಕ್ಕ ಪದಾರ್ಥ ಇದನ್ನು ಇದೇ ಆರ್ಡರಲ್ಲಿ ನೀವು ಹಾಕ್ಕೋಬೇಕು. ನೋಡಿ ಈ ಥರ ನಾವು ಮಿಕ್ಸಿ ಮಾಡಿಟ್ಕೊಂಡಿರ್ತಕ್ಕಂಥ ಪುಡಿಗೆ ಈ ಬೆಳ್ಳುಳ್ಳಿ, ಬೆಲ್ಲ, ಉಪ್ಪು ಹಾಕಿ ಒಂದು ಸುತ್ತ ಹಾಕ್ಕೊಳ್ಳೋಣ. ನೋಡಿ ಆಗಲೇ ಈ ತೇವ ಎಲ್ಲ ನಿಮಗೆ ಸುತ್ಕೊಂಡು ಬಂದಿದೆ. ಈಗ ಇದನ್ನು ನಾವು ಒಟ್ಟಿಗೆ ಹಾಕೋದು ಬೇಡ, ನಾವು ಕಾರನ ತೆಗೆದಿಟ್ಕೊಂಡ್ಬಿಟ್ಟು ಕಡಲೆ ಬೀಜನ ಒಂದು ಸುತ್ತ ಹಾಕ್ಕೊಳ್ಳೋಣ. ನೋಡಿ ಜಸ್ಟ್ ಒಂದು ಸುತ್ತ ಹಾಕ್ಕೊಂಡಿದ್ದೀನಿ. ಹಿಂಗೆ ತರಿ ತರಿ ಇರಬೇಕು. ಆ್ಯಕ್ಚುಲಿ ನಿಮ್ಮ ಹತ್ರ ಕುಟಾಣಿ ಇದ್ರಂತೂ ಸೂಪರಾಗಿ ಬರುತ್ತೆ ಈ ಚಟ್ನಿ ಪುಡಿ ಅಂತೂ. ಈಗೆಲ್ಲಿ ಕುಟಾಣಿ ಇಲ್ಲೇ ನೋಡೋಣ. ನೆಕ್ಸ್ಟ್ ಎಪಿಸೋಡಲ್ಲಿ ಕುಟಾಣಿಗಳಲ್ಲಿ ಮಾಡುವಂತಹ ಒಂದು ರೆಸಿಪಿಗಳನ್ನ ನಿಮ್ಮ ಮುಂದೆ ತರ್ತೀನಿ. ಈಗ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದನ್ನು ಈಗ ಸ್ಮೆಲ್ಲು, ವಾಸನೆ, ಘಮ ಅದ್ಭುತವಾಗಿದೆ. ನೋಡಿ ಘಮ ಘಮಿಸುವ ನಮ್ಮ ಈ ಕಡಲೆ ಬೀಜದ ಚಟ್ನಿ ಪುಡಿ ರೆಡಿಯಾಗಿದೆ. ಮನೆಯೆಲ್ಲ ವಾಸನೆ ಘಮ ಘಮ ಅಂತ ಇದೆ. ಹೇಗಾಗಿದೆ ಅಂದರೆ ಸೂಪರಾಗಿದೆ. ಆ ಟೈಮ್ ಕರೆಕ್ಟಾಗಿ ನಮ್ಮ ಪಾರ್ಟಿಗೆ ಹೋಗೋಕ್ಕೆ ನನ್ನ ಒಂದು ಗೆಳತಿ ಬಂದಿದ್ದಾರೆ, ಅವ್ರಿಗೆ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ ಹೇಗಿದೆ ಅಂತ ಹೇಳ್ತಾರೆ. ನೋಡಿ ಮನಿರತ್ನ ವೆಲ್ಕಮ್, ಇದು ಸ್ವಲ್ಪ ಟೇಸ್ಟ್ ಮಾಡಿ ಹೇಳಿ. ತುಂಬ ಚೆನ್ನಾಗಿದೆಯಪ್ಪ. ಚೆನ್ನಾಗಿದೆಯಾ ಖಾರವಾಗಿ? ಖಾರವ ಚೆನ್ನಾಗಿದೆಯಾ? ಚೆನ್ನಾಗಿದೆ. ತುಪ್ಪ ಬೇಕಾದ್ರೆ ನೀವು ಹಾಕೊಂಡು ತುಪ್ಪ ಮೊಸರು ಎಲ್ಲ ಹಾಕೊಂಡು ತಿನ್ಬೋದು. ತುಂಬ ಬೀಜದ ಚಟ್ನಿ ಪುಡಿ ರೆಡಿಯಾಗಿದೆ. ಬನ್ನಿ ಇದನ್ನ ಏನೇನಿಗೆ ಬಳಸಬಹುದು ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ. ಇದನ್ನ ನಾವು ದೋಸೆಗೆ ಬಳಸ್ತೀವಿ, ಮಸಾಲೆ ದೋಸೆ ಮಾಡ್ತೀವಲ್ಲ ಅದ್ರ ಮೇಲೆ ಪುಡಿ ದೋಸೆ ಅಂತಾರೆ, ಅದಕ್ಕೆ ಬಳಸಿ. ಪುಡಿ ಇಡ್ಲಿ ಬಳಸಿ, ತುಪ್ಪ ಹಾಕ್ಬಿಟ್ಟು ಸೂಪರ್ ಆಗಿರತ್ತೆ. ಚಪಾತಿಗೆ ಬಿಸಿ ಅನ್ನ, ತುಪ್ಪ, ಉಪ್ಪಿನಕಾಯಿ, ನಿಮ್ಮ ಟೇಸ್ಟ್. ನಾನಂತೂ ಹತ್ತು ಹಲವಾರು ಬಗೆಯಲ್ಲಿ ಯೂಸ್ ಮಾಡ್ತೀನಿ. ನೀವು ಯಾವ್ಯಾವ್ದಕ್ಕೆ ಯೂಸ್ ಮಾಡ್ತೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ. ನನ್ನ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಬಂದಿರೋರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.